ಇನ್ನೂರು ರೂಪಾಯಿ ನಾವು ಮೋಸ್ಟ್ಲಿ ಮೆಡಿಕಲ್ ಅಲೌನ್ಸ್ ಕೊಡ್ತಾ ಇದೀವಿ. ನೆನಪಿರು ಎಷ್ಟು ಇರಬೇಕು, ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ಸ್ಕೊತಾ ಇದಾರೆ ಮೊದಲೇ. ಆ ದುಡ್ಡು ಸರ್ಕಾರದ ಬಳಿ ಇದೆ, ನಾವು ಆರೋಗ್ಯ ಸಂಜೀವಿನಿ ಕೊಡ್ರಿ ಇಂಥ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಲೈಫ್ ಇನ್ಸೂರೆನ್ಸ್ ಗಾಡಿಗಳು ವೆಹಿಕಲ್ ಇನ್ಸೂರೆನ್ಸ್ ಮಾಡ್ತಾರ ಎಲ್ಲೋ 2.5 ಲಕ್ಷ ಜನ ಇದೆ, 2,65,000 ಜನ ಇದೆ ನಾವು. ಕೇವಲ 60,000 ಜನ ಮೋಸ್ಟ್ಲಿ ಇನ್ಸೂರೆನ್ಸ್ ತಗೋಬೋದು, ನಮ್ಮ ಏನೋ ಮೆಡಿಕಲ್ ಬಿಲ್ ತಗೋಬೋದು. ಇನ್ನು 2 ಲಕ್ಷ ಜನ ದುಡ್ಡೆಲ್ಲ ಹೋಗ್ತದೆ, ಅದನ್ನ ಯಾಕೆ ನೀವು ಸರ್ವರ್ಗೆ ಕೊಡೋಕ್ಕೆ ಸಾಧ್ಯ ಇಲ್ಲ? ನಾನೊಂದು ಪ್ರಕರಣವನ್ನು ನೋಡಿದೆ, ನೀವು ನೋಡಬೇಕು, ಹಾಸ್ಪಿಟಲಲ್ಲಿ ದಿನಕ್ಕೆ 35,000 ರೂಪಾಯಿ ಕಟ್ಟುವಂಥ ಪ್ರಕರಣ ನಾನು ನೋಡಿದ್ದೀನಿ. ನಮ್ಮ ಸರ್ಕಾರಿ ನೌಕರಿಗಳು ಅವ್ರ ಟೀಚರ್ಸ್ ಅವ್ರು ವಾಪಸ್ ಉಳಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಂಥ ಪ್ರ ನಾನೇ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ದೀನಿ, ಇಂಥ ಹಲವಾರು ಪ್ರಕರಣ ನನ್ನ ಕಣ್ಣು ಮುಂದೆ ಬರ್ತದೆ. ಅನೇಕ ಜನ ಮುಖ್ಯಮಂತ್ರಿಗಳಿಂದ ನಾವು ಪರಿಹಾರ ಕೊಡ್ಸಿದ್ದೀವಿ. ಆದರೆ ಆರೋಗ್ಯ ಸಂಜೀವಿನಿ ಜಾರಿ ಮಾಡಿದ್ರೆ ಈ ಸಮಸ್ಯೆಗಳಿಗೆ ಸಾಧ್ಯ ಇಲ್ಲ. ಅದು ಒಂದು ಸ್ವಲ್ಪ ಜಾರಿ ಮಾಡ್ತಾರೆ. ಮೊನ್ನೆ ಬೊಮ್ಮಾಯಿ ಸಾಹೇಬರು ವಿಧಾನಸಭೆ 23ನೇ ಇಸ್ವಿನ ಜಾರಿ ಮಾಡಿದ್ರು ಅದನ್ನು, ಆದರೆ ಲೋಕಾರ್ಪಣೆ ಮಾಡ್ತಾರೆ, ಆದರೆ ನಮಗೆ ಇಂಪ್ಲಿಮೆಂಟ್ ಆಗಲೇ ಇಲ್ಲ. ಇದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸರ್ಕಾರಿ KGDಯಿಂದ ನಾವು ಆನ್ಲೈನ್ ಮಾಡೋಕ್ಕೆ ಇದ್ದೀವಿ ಪ್ರಯತ್ನ ಮೋಸ್ಟ್ಲಿ, ಅದು ಕೂಡ ಮುಗಿದಿದೆ. ಅನೇಕ ಸುಮಾರು 23 ಸರ್ಕಾರಿ ಆದೇಶ ಇದುವರೆಗೂ ಕೂಡ ನಾವು ಮಾಡ್ತಿದ್ದೇವೆ. ಎಲ್ಲೂ ಕೂಡ ಸರ್ಕಾರಕ್ಕೆ ಅಂದರೆ ಸರ್ಕಾರಿ ನೌಕರರಿಗೆ ಅನುಕೂಲವಾಗುವಂಥ ಕೆಲಸವನ್ನು ನಮ್ಮ ಸರ್ಕಾರಿ ನೌಕರ ಸಂಘ ಮಾಡಿದೆ. ಆದರೆ ಈ 7ನೇ ವೇತನ ಆಯೋಗ ಮತ್ತು NPS ರದ್ದತಿ, ಹಾಗೆಯೇ ಈ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯನ್ನು ಮಾಡದೆ ಹೋದರೆ ಕೊನೆಯದಾಗಿ 29ನೇ ತಾರೀಕು ಬೆಳಿಗ್ಗೆ ನಾವು 9 ಗಂಟೆಯಿಂದ ಇಡೀ ರಾಜ್ಯ ಸ್ತಬ್ಧ ಮಾಡ್ತಿದ್ದೀವಿ.